ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ತಮ್ಮಲ್ಲಿ ಗೊತ್ತಾಗಿದೆ, ನಾವು ಇವತ್ತು ಬೆಂಗಳೂರಿನ ಬಾಲ್ ಭವನ್ನಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇದ್ದವ್ರು ಹೋಗಿರ್ತೀರಾ, ಅಥವಾ ಯಾರಾದರೂ ಹೋಗಿಲ್ಲ ಅಂದರೆ ಈ ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮಗೆ ಬಾಲ್ ಭವನ್ ಇಷ್ಟ ಆಗುತ್ತೆ. ಸೊ ಆಮೇಲಾದರೂ ನೀವು ಹೋಗಿ ಬರ್ತೀರಾ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬಾಲ್ ಭವನ್ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅಲ್ಲಿನ ನೇಚರ್ ಮತ್ತು ಪುಟ್ ಪುಟಾಣಿ ಮಕ್ಕಳು ಪ್ರತಿಯೊಬ್ಬರು ಬಂದಿದ್ರು. ಅಲ್ಲೇ ಇದೆ ಬಾಲ್ ಭವನ್ ಅಂತ. ಬಟ್ ನಾವು ದೊಡ್ಡವರು ಹೋಗಿದ್ವಿ. ದೊಡ್ಡವರು ಅಂಥ ಪ್ಲೇಸ್ಗಳಿಗೆ ಹೋದಾಗ ಸಣ್ಣ ಮಕ್ಕಳು ಥರ ಆಡೋದು ಕಾಮನ್ ಅಲ್ವಾ? ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಬಾಲ್ ಭವನ್. ಅಲ್ಲಿ ನಿಮಗೆ ಬೋಟಿಂಗ್ ಆಗಿರ್ಬೋದು ಅಥವಾ ಅದು ಟ್ರೈನ್ ಆಗಿರ್ಬೋದು, ಇದೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಆಟ ಆಡೋಕ್ಕೆ ಸಿಗುತ್ತೆ. ಸೊ ನಾವು ಇದನ್ನೆಲ್ಲ ನಾವು ಜಾತ್ರೆಯಲ್ಲಿ ಹೋದರೆ ಅಲ್ಲಿ 100 ರುಪೀಸ್ ಆ ಥರ ಪೇ ಮಾಡಬೇಕಾಗತ್ತೆ. ಬಟ್ ಇಲ್ಲೆಲ್ಲ ತುಂಬ ಅಂದರೆ ತುಂಬ ರೀಸನಬಲ್ ಇರುತ್ತೆ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಲ್ಲಿ ಎಲ್ಲರೂ ಇವಾಗ ವಯಸ್ಸಾದವರಾಗಿರ್ಬೋದು ಅವರೆಲ್ಲ ಬಂದು ವಾಕಿಂಗ್ ಮಾಡ್ತಾಯಿದ್ರು. ಅಲ್ಲಿ ಮತ್ತು ತಿನ್ನೋಕೆ ಕೂಡ ಪಾಪ್ಕಾರ್ನ್ ಅಂಗಡಿ ಮತ್ತು ನಂದಿನಿ ಪಾರ್ಲರ್ ಅದೆಲ್ಲ ಇತ್ತು. ತಿಂಡಿ ಅಲ್ಲಿ ಒಳಗೆ ಹೋದರೆ ತಿಂಡಿ ತಿನ್ನಬೇಕು ಅನಿಸಿದ್ರೆ ಅಲ್ಲೇ ಪ್ರತಿಯೊಂದು ಸಿಗುತ್ತೆ. ವಾಟರ್ ಬಾಟಲ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ. ಇನ್ನೊಂದೇನೆಂದರೆ ಒಳಗಡೆ ಹೋಟೆಲ್ ಕೂಡ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಬೆಸ್ಟ್ ಪ್ಲೇಸ್ ಅನಿಸುತ್ತೆ ವೀಕೆಂಡಲ್ಲಿ ಮತ್ತು ಸಂಡೇಸ್ ಹೋಗೋಕ್ಕೆ. ಮಂಡೆ ಅದು ಓಪನ್ ಇರಲ್ಲ. ಆ್ಯಂಡ್ ಅಲ್ಲಿ ನೋಡ್ತಿರ್ಬೋದು ನೀವು ಒನಕೆ ಒಬ್ಬವ ಅದೆಲ್ಲ ಇದೆಯಲ್ಲ, ನಾನು ಅಲ್ಲಿ ಹೋದೆ ನೋಡ್ಕೊಂಬರೋಣ ಅಂತ. ಅದು ನನಗಂತೂ ಆ ಥರ ಏನದು ಸಣ್ಣ ಮಕ್ಕಳು ಥರ ಆ ಗೇಮ್ಸ್ ಆಡೋದಾಗಿರ್ಬೋದು ಆ ಥರ ಎಲ್ಲ ತುಂಬಾ ಇಷ್ಟ. ಸೊ ಟ್ರೈ ಮಾಡಿದೆ ಆ ಕಡೆ, ಹೋದೆ ಏನಿದೆ ಅಂತ ಎಲ್ಲ. ಸೊ ಆ ಕಡೆ ಕುತ್ಕೊಳ್ಳೋಕ್ಕೆ ಒಂದು ಚೆನ್ನಾಗಿ ಪ್ಲೇಸ್ ಇತ್ತು. ಆ್ಯಂಡ್ ಇದಲ್ಲೆಲ್ಲ ಹಾವು ಆ ಥರ ಎಲ್ಲ ಡ್ರಾಯಿಂಗ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದಮೇಲೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ. ಒಂದ್ಸಲ ಆದ್ರೂ ನೀವು ಬಾಲ್ ಭವನ್ಗೆ ಹೋಗಿ ಬರಲೇಬೇಕು. ಎಂಟ್ರಿ ಫೀಸ್ ಜಸ್ಟ್ 20 ರುಪೀಸ್. ನಾವು ಹೋಗಿದ್ದು ಬೋಟಿಂಗ್ ಮತ್ತು ಟ್ರೈನ್ಗೆ 30 ರುಪೀಸ್ ತೊಗೊಂಡ್ರು. ನಾವು ಅಲ್ಲಿ ಹೋದಾಗ ಸೇಮ್ ಮಕ್ಕಳ ಥರನೇ ಆಡ್ತಾ ಇದ್ದೆ. ನನಗಂತೂ ಈ ಥರ ಪ್ಲೇಸ್ಗಳಿಗೆ ಹೋಗಿ ಎಂಜಾಯ್ ಮಾಡೋದೆಲ್ಲ ತುಂಬಾ ಇಷ್ಟ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ ನಾನಂತೂ. ಅಲ್ಲಿರುವಂತಹ ಪ್ಲೇಸಸ್, ಅಲ್ಲಿ ನೇಚರ್, ಜಸ್ಟ್ ಈಗ ಒಂದು ಬ್ರೇಕ್ ಬೇಕು ಅಂದಾಗ ನಾವು ಅಲ್ಲಿ ಹೋಗೋದು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿಯಾಗಿತ್ತು, ಖುಷಿಯಾಯಿತು ಅಲ್ಲಿ ಹೋಗಿ. ಇಲ್ಲಿ ಅಂಗವಿಕಲರಿಗೆ ಅಂತಲೇ ಬೇರೆ ಜಾಗ ಕೂಡ ಇದೆ ಆಟ ಆಡೋಕ್ಕೆ. ಇವರಿಗೆ ನಾರ್ಮಲ್ ಮಕ್ಕಳಿಗೆ ಕೂಡ ಬೇರೆ ಜಾಗನೇ ಇದೆ. ಮತ್ತು ಕೂತ್ಕೊಳ್ಳೋಕ್ಕೆ ಸೀಟ್ ಆಗಿರ್ಬೋದು. ಇನ್ನೊಂದೇನೆಂದರೆ ನಾವು ಔಟ್ಸೈಡಿಂದ ಬಾಕ್ಸ್ ತೊಗೊಂಡೋಗಿ ಅಲ್ಲಿ ಊಟ ಕೂಡ ಮಾಡ್ಬೋದು. ಮತ್ತು ಆದರೆ ನಾವು ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು, ಆ್ಯಂಡ್ ಯೂಸ್ ಮಾಡಿದರೆ ಅದನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು. ನೀವು ನೋಡ್ತಾ ಇರ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮ್ಮ ಹತ್ರ ಕ್ಯಾಮ್ರಾ ಅಲೋ ಇದೆಯೋ ಇಲ್ವೋ ನಾನು ಅಷ್ಟು ತಿಳ್ಕೊಂಡಿಲ್ಲ. ಬಟ್ ಒಳ್ಳೆ ಫೋನ್ ಇದ್ದರೆ ಮಾತ್ರ ಸಖತ್ತಾಗಿ ಫೋಟೋಶೂಟ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ನಾವು ಹೋಗಿದ್ದು ಬೋಟಿಂಗಿಗೆ. ಬೋಟಿಂಗ್ ಅಂದರೆ ಒಂದು ಟೂ ರೌಂಡ್ ಹಾಕ್ಸ್ತಾರೆ 30 ರುಪೀಸ್. 30 ರುಪೀಸಿಗೆ ತುಂಬಾ ವರ್ತ್ ಅನ್ಕೊತೀನಿ. ಈಗ ಹಳ್ಳಿ ಸೈಡಲ್ಲಿ ಇರೋರಿಗೆ ಇದೆಲ್ಲ ಏನಾರ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಸಿಟಿ ಸೈಡ್ ಇರೋರಿಗೆ ಈ ಸಣ್ಣ ಖುಷಿನೇ ಅವ್ರಿಗೆ ದೊಡ್ಡ ಖುಷಿ ಕೊಡುತ್ತೆ. ಸೊ ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು. ನಾನು ಅಷ್ಟೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ, ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗೊಂದು ಒಂಥರ ಎಲ್ಲೋ ನೀರು ಮಧ್ಯೆ ಹೋಗ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಖುಷಿ ಆಯಿತು. ತಪ್ಪದೇ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಇದನ್ನ ನಾನು ಒಂದು 3 ಸಲ ಹೇಳಿದ್ದೀನಿ ಅನ್ಕೊತೀನಿ, ಬಟ್ ತಪ್ಪದೇ ಹೋಗಿ ಬನ್ನಿ, ಓಕೆನಾ? ಬಾಲ್ ಭವನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟಿಲ್ಲ. ಎಂಟ್ರಿ ಫೀಸ್ 20 ರುಪೀಸ್ ಇರುತ್ತೆ. ಅಲ್ಲಿ ಗೇಮ್ಸ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಅಂದರೆ 30 ರುಪೀಸ್ ಇರುತ್ತೆ. ನನ್ನ ಪ್ರಕಾರ 30 ರುಪೀಸ್ ಎಲ್ಲ ಗೇಮ್ಸಿಗೂ ಕೂಡ. ಆ್ಯಂಡ್ ನೇಚರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಔಟ್ಸೈಡಿಂದ ನಾವು ಊಟ ಕೂಡ ತೊಗೊಂಡೋಗಿ ಒಳಗಡೆ ತಿನ್ಬೋದು. ನೀವು ನೋಡ್ತಾ ಇರ್ಬೋದು ಹ್ಯಾಂಡ್ ವಾಶ್ ಮಾಡೋಕ್ಕೆ ಮತ್ತು ಕುತ್ಕೊಂಡು ಊಟ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಒಳಗಡೆ ನಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ನಮ್ಮ ಅಣ್ಣ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಬಂದಿದ್ದೆ.
ವಿಡಿಯೋ ಮಾಡ್ತಾರೆ ಅದು ನನ್ನ ಫ್ರೆಂಡ್. ಸೊ ಆಮೇಲೆ ಇಲ್ಲಿ ಟ್ರೈನ್ಗೆ ಬಂದ್ವಿ. ಆ ಟ್ರೈನ್ ಜರ್ನಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಡೀ ಪಾರ್ಕ್ನ ಒಂದು ರೌಂಡ್ ಹಾಕಿಸ್ಕೊಂಡು ಬಂದರು. ನಾವು ಆ ಟ್ರೈನ್ ಸೌಂಡ್ ಜೊತೆಗೆ ನಮ್ಮ ಸೌಂಡು ತುಂಬಾ ಜೋರಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಟ್ರೈನ್ ಜರ್ನಿಲಿ ನೀವು ಮಿಸ್ ಮಾಡಬೇಡಿ. ಏನಾದರೂ ಒಂದು ಸ್ನ್ಯಾಕ್ಸ್ ತೊಗೊಂಡೋಗಿ ತಿನ್ಕೊಂಡು ಬನ್ನಿ ಒಂದು ರೌಂಡು. ಮತ್ತು ಇನ್ನೊಂದು ಏನಂದರೆ ತುಂಬ ಸೊಳ್ಳೆ ಇರುತ್ತೆ. ಇವಾಗ ನಾವು ಹೋಗಿದ್ದು ಮಳೆಗಾಲ ಆದ್ದರಿಂದ ತುಂಬಾ ಸೊಳ್ಳೆ ಇತ್ತು. ಸೊ ನೀವು ಹೋದಾಗಲೂ ಹಂಗೆ ಇರ್ಬೋದು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿ ನೀವೆಲ್ಲಾದರೂ ಬೆಂಗಳೂರಲ್ಲಿ ಮಕ್ಕಳ ಜೊತೆ ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂದರೆ ಇಲ್ಲಿ ಕರ್ಕೊಂಡೋಗಿ ತುಂಬಾ ಖುಷಿಪಡ್ತಾರೆ. ಆ್ಯಂಡ್ ನಿಮಗೂ ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ನನಗಂತೂ ಸಖತ್ತಂದರೆ ಹೇಳೋಕ್ಕಾಗಲ್ಲ, ಇನ್ನೂ ಒಂದು 2-3 ಟೈಮ್ಸ್ ಅಲ್ಲಿಗೆ ಹೋಗ್ಬೇಕಪ್ಪ ಅನಿಸುತ್ತೆ, ಅಷ್ಟು ಇಷ್ಟ ಆಯಿತು. ನನ್ನ ಪ್ರಕಾರ ಇಲ್ಲಿ ಲಾಲ್ಬಾಗಿಗೆ ಹೋಗೋದಕ್ಕಿಂತ ಇಲ್ಲಿ ಬೆಟರ್ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂತ ಎಷ್ಟು ಸಲ ಹೇಳಿದ್ರು ಕಮ್ಮಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದರಿಂದ ನಾನು ತುಂಬಾ ಎಂಜಾಯ್ ಮಾಡಿದೆ. ನಮ್ಮ ಅಣ್ಣನೂ ಬಂದಿದ್ದ. ನೀವು ನೋಡ್ತಿರ್ಬೋದು ಒಂಥರ ಬ್ರಿಡ್ಜ್ ಥರ ಆಗಿರ್ಬೋದು, ಒಂಥರ ಗುಹೆ ಥರ ಆಗಿರ್ಬೋದು, ಆ ಥರ ಎಲ್ಲ ಸಣ್ಣ ಪುಟ್ಟದಾಗಿ ಕ್ರಿಯೇಟ್ ಮಾಡಿದ್ದಾರೆ ಅವರೇ, ಅಂದರೆ ಟ್ರೈನಲ್ಲಿ ಹೋಗೋ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು. ನೀವು ಈ ಟ್ರೈನಲ್ಲಿ ಒಂದು ರೌಂಡ್ ಹೋದರೆ ಪಾರ್ಕ್ ಎಲ್ಲಿದೆ ಹೆಂಗೆಂಗಿದೆ ಅಂತ ನೀವು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು. ಹಿಂಗೆ ರೋಡಲ್ಲಿ ಹೋಗ್ತಾ ಈ ಥರ ಅಳಿಲ್ಗಳಾಗಿರ್ಬೋದು, ಅಲ್ಲಿ ಒಂದು ರೋಡಲ್ಲಿ ಹೋದ್ರೇ ಖುಷಿ. ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಇಂಥ ಜಾಗಗಳು ಇದೆಯಾ ಅಂತ ಎಲ್ಲರಿಗೂ ಡೌಟ್ ಬರುತ್ತೆ, ನನಗೂ ಹಂಗೆ ಬಂದಿತ್ತು. ವಿಡಿಯೋ ಮುಗಿಸೋ ಸಮಯ, ನೆಕ್ಸ್ಟ್ ವ್ಲಾಗ್ ಜೊತೆಗೆ ವಾಪಸ್ ಬರ್ತೀನಿ, ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟಾಟಾ.